ನನ್ನ ಹೆಸರು ಜೋಗರಾಜ್ ಅಂತ ನಾನು ಇಲ್ಲಿ ಅತ್ನವಾಡಿನ ಸ್ಥಳೀಯ ವಾಸಿ ನಾನೊಬ್ಬ ಫೋಟೋಗ್ರಾಫರ್ ಅಜ್ಜೆ ನಾನು ತುಂಬ ದಿನದಿಂದ ಬಾಳ ಬಾಲ್ಯ ಸ್ನೇಹಿತರು ಆ ರಜ್ಜೆ ಅವರ ಉದಾಹರಣೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಾವು ಮೊದಲನೇ ಸರಿ ಲಾಕ್ ಡೌನ್ ಆದಾಗ ಅವರ ಸಂತೆಪೇಟೆಯಲ್ಲಿ ಸುಮಾರು ಜನ ಕಿಟ್ ಕೊಡ್ತಾ ಇದ್ರು ನಾನು ಫೋಟೋಗ್ರಾಫರ್ ಆಗಿರೋದ್ರಿಂದ ನಮ್ಮ ಏರಿಯಾದಲ್ಲಿ ಸುಮಾರು ಹೆಣ್ಮಕ್ಕಳು ಚೌಟಿಗಳ ಕೆಲಸಕ್ಕೆಲ್ಲ ಬರ್ತಾರೆ ಅವರು ಹೇಳಿದ್ರು ನಮ್ಮ ಹತ್ರ ಯಾರು ಇಲ್ಲಿ ಕಿಟ್ ಕೊಡ್ತಾ ಇಲ್ಲ ದಯವಿಟ್ಟು ಎಲ್ಲ ಅದರ ಕೊಡ್ಸಿ ಅಂತ ಮೊದಲನೇ ಸರಿ ಲಾಕ್ ಡೌನ್ ತುಂಬಾ ಕಷ್ಟ ಇದ್ರು ನಾನು ಅಜ್ಜ ಅವರಿಗೆ ಫೋನ್ ಮಾಡಿದೆ ಅಜ್ಜ ಈ ತರ ಸಮಸ್ಯೆ ಇದೆ ಒಂದು ಅಚ್ಚರ ಪಾಪ ತುಂಬಾ ಕೈಲಾದ ಹೆಣ್ಮಕ್ಕಳಿದ್ರು ಅಂತ ಏ ಕರ್ಕಂಬಾಗುರು ಅದು ಯಾವ ಏರಿಯಾ ಅದೇನು ಕಷ್ಟದಲ್ಲಿದ್ದಾರೆ ಕೊಡ್ತಾ ಇದೀವಿ ಅಂತ ಹೇಳಿ ಅಂತ ಉದಾಹರಣೆ ಇದೆ ಅವ್ರದ್ದು ಹಾಗಾಗಿ ಅವರು ಈ ಏರಿಯಾದಲ್ಲಿ ಒಂದು ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾವೆಲ್ಲ ಅವ್ರ ಜೊತೆಗೆ ನಿಂತ್ಕೊಂಡು ನಮ್ಮ ಕೈಲಾದಷ್ಟು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅವರು ವಿಜಯಾಗಿ ಬಂದರೆ ಅವರು ಯಾವ ತರ ಹೋರಾಟ ಮಾಡಿದ್ದಾನೆ ಯಾವ ರೀತಿ ಅನುದಾನ ತರಬೇಕಂತ ಒಂದು ಒಂದು ಗೊತ್ತಿದೆ ಅವನಿಗೆ ಎಲ್ಲಿ ಅನುದಾನ ತರಬೇಕು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಶಕ್ತಿ ಇದೆ ಮೇಲಾಗಿ ಯುವಕ ಅವನ ಕೆಲಸ ಮಾಡಿಲ್ಲ ಅಂದ್ರೆ ಅವನು ಕಾಲರ್ ಪಟ್ಟಿ ಹಿಡಿದು ಕೇಳಬಹುದು ಯಾಕಪ್ಪ ಮಾಡಲಿಲ್ಲ ಅಂತ ಹೇಳಿ ಅಂತ ಯುವಕ ಅವನು ಹಾಗಾಗಿ ಅಂತ ಯುವಕರು ಗೆದ್ರೆ ಏರಿಯಾ ಅಭಿವೃದ್ಧಿ ಆಗುತ್ತೆ ನಮ್ಮ ಒಂದು ನಮ್ಮ ಏರಿಯಾ ಒಂದು ಒಳ್ಳೆ ವಾತಾವರಣದಲ್ಲಿರುತ್ತೆ ಅನ್ನೋ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಹೆಣ್ಮಕ್ಳರಲ್ಲಿ ಸೇರಿಕೊಂಡು ಇಂಥವ್ರು ಬರಬೇಕು ಗೆಲ್ಲಬೇಕು ಅಂತ ಉದ್ದೇಶದಿಂದ ಕರ್ಕೊಂಬಂದು ಅವನ ಎಲೆಕ್ಷನ್ ನಿಲ್ಲಿಸಿದ್ದೀವಿ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಹೆಣ್ಮಕ್ಳೆಲ್ಲ ಇಲ್ಲಿ ಬಂದಿದ್ದಾರೆ ಇದೊಂದು ಹೆಣ್ಮಕ್ಳಲ್ಲಿ ಇವರು ಒಂದು ಶಕ್ತಿ ಇವರು ಈ ಶಕ್ತಿಯೆಲ್ಲ ನಮ್ಮ ಮುಂದೆ ಹಿಂದೆ ಇದೆ ಇವರೆಲ್ಲ ನಮ್ಮ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವನ್ನೆಲ್ಲ ನಮ್ಮ ಕಡೆ ನಾವು ಬಂದಿರೋದು ಇವರು ಇವರು ಕೈ ಹಿಡಿದು ಗೆಲ್ಲಿಸ್ತಾರೆ ಅಂತ ನಾವು ಒಂದು ಅಭಿಲಾಷೆ ನಮಗೂ ಇದೆ ಅವ್ರು ಗೆಲ್ಲಬೇಕು ಏರಿಯಾ ಅಭಿವೃದ್ಧಿ ಆಗಬೇಕನ್ನ ಆಸೆಯಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅವರ ಕ್ರಮ ಸಂಖ್ಯೆ 4 ಆಟೋ ಗುರುತಿ ನಿಂತಿದ್ದಾರೆ ಪಕ್ಷೇತರ ಅಭ್ಯರ್ಥಿ ನಾನು ಕೇಳ್ಕೊಳ್ಳೋದು ಅಷ್ಟೇ ಇಲ್ಲ ನಮ್ಮ ಮತದಾರರಿಗೆ ನೀವು ಯಾವುದೇ ರೀತಿ ಆಮೇಶಕ್ಕೆ ಬೆಲೆಯೋದಕ್ಕೆ ಬಲಿಯಾಗದಂಗೆ ಯಾರು ಮುಂದೆ ನಿಂತು ನಮ್ಮ ಕೆಲಸ ಮಾಡ್ಕೊಡ್ತಾರೆ ಯಾರು ರಾತ್ರಿ ಫೋನ್ ಮಾಡಿ ನಮ್ಮ ಸಹಾಯಕ್ಕೆ ಬಂದು ಆಗ್ತಾರೆ ನಾವು ಗೆಲ್ಸಿರೋ ವ್ಯಕ್ತಿಗಳು ನಮ್ಮಿಂದ ಸ್ವಿಚ್ ಆಫ್ ಮಾಡ್ಕೊಂಡಿರೋದಾರೆ ನಾವು ಕಣ್ಣಾರ ನೋಡಿದೀವಿ ಅವ್ರು ಕಷ್ಟ ಅಂತ ಬಂದಾಗ ಯಾರಿಗೂ ಆಕ್ಸಿಡೆಂಟ್ ಆಯ್ತಂತ ಏರಿದ್ದಂದಾಗ ನಮ್ಮ ಎದುರಿಗೆ ಸ್ವಿಚ್ ಆಫ್ ಮಾಡ್ಕೊಂಡಿರೋ ಕೌನ್ಸಿಲ್ಗಳು ನೋಡಿದ್ವಿ ನಾವು ಹಾಗಾಗಿ ಸ್ವಿಚ್ ಆಫ್ ಮಾಡಿದೆ ಇವರು ಸಮೀಪುರ ಅಂತ ವ್ಯಕ್ತಿ ಇವನ್ನ ಗೆಲ್ಸಿ ನಮ್ದು ಯಾವುದೇ ಕಷ್ಟ ಬಂದಿಂತ ಕಷ್ಟ ಐತಪ್ಪ ಅಜಯ್ ಅವತ್ತು ಬಂದಿದ್ದೆ ಇವತ್ತು ಯಾಕೆ ಬರೋಕ್ಕಾಗ್ತಿಲ್ಲ ನೀನು ಅಂತ ಕೇಳುವಂಥ ಶಕ್ತಿನೂ ಐತೆ ಬಂದು ಮಾಡೋಂಥ ಅವನಿಗೆ ಹುಮ್ಮಸ್ಸು ಇದೆ ಹಾಗಾಗಿ ವ್ಯಕ್ತಿನ ಗೆಲ್ಲಿಸಿ ನಾವು ನಮ್ಮ ಮೇಲೆ ಅಭಿವೃದ್ಧಿಗೆ ಪಣ ತೊಡೋಣ ಅಂತೇಳಿ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ.